ಹಾಯ್ ಫ್ರೆಂಡ್ಸ್ ನಾನು ಹರೀಶ್ ಇದು ವಿಂಗ್ಡಿಂಗ್ ಯೂಟ್ಯೂಬ್ ಚಾನಲ್ ನಾನು ಇದಕ್ಕೆ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ ಆನ್ಲೈನ್ ಟ್ರಾನ್ಸಾಕ್ಷನ್ ಫ್ರಾಡ್ ಅಂತ ಫಸ್ಟ್ ವೀಡಿಯೋ ಅದು ನೋಡಿದವ್ರಿಗೆ ಇದು ಅರ್ಥ ಆಗುತ್ತೆ ನಾನು ಹೇಳ್ತಿದ್ದೀನಿ ಅಂತ ಸೊ ತುಂಬ ಜನ ಈ ಈ ವಿಡಿಯೋ ಮಾಡಿ ಕಾರಣ ಬಂದು ತುಂಬ ಜನ ಬ್ಯಾಂಕ್ ಕಡೆಯಿಂದ ರೆಸ್ಪಾಂಡ್ ಬರ್ತಾಳೆ ಕಲಾಟನ್ ನನಗೆ ಬ್ಯಾಂಕ್ ಅವರು ತುಂಬ ಚಾರ್ಜ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟು ಎಕ್ಸ್ಟ್ರಾ ನನಗೆ ಇ ಎಮ್ ಐ ಚಾರ್ಜ್ ಮಾಡ್ತಾಯಿದ್ದಾರೆ ಅನ್ನೋರಿಗೆ ಈ ವಿಡಿಯೋ ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ಯೂಸ್ ಆಗುತ್ತೆ ನಾನು ಫಸ್ಟು ವೀಡಿಯೋದಲ್ಲಿ ಹಾಕಿದ್ದೆ ಈ ಥರ ಬ್ಯಾಂಕ್ ಪ್ರಾಬ್ಲಮ್ ಇದ್ದರೆ ನೀವು ರೇಟಾ ಫೇಸ್ಬುಕ್ಕಲ್ಲಿ ಹೋಗಿ ಹಾಕಬೇಡಿ ಹಂಗೆ ಹಿಂಗೆ ಅಂತ ಸೊ ಆಗ ನನ್ನ ಫ್ರೆಂಡ್ಸ್ ತುಂಬ ಜನ ಕೇಳಿದ್ರು ಏನು ಮಾಡ್ಬೋದು ಅಂತ ಸೊ ಅದಕ್ಕೊಂದು ವೆಬ್ಸೈಟ್ ಇದೆ ನ್ಯಾಷ್ನಲ್ ಕನ್ಸ್ಯೂಮರ್ ಫೋರ್ ಎಮ್ ಅಂತ ಇದು ಗೌರ್ಮೆಂಟ್ ವೆಬ್ಸೈಟೇ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಲಾಗಿನ್ ಆಡಿ ಪಾಸ್ವರ್ಡ್ ಹಾಕಿ ನೀವು ಅದನ್ನು ಲಾಗಿನ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಮ ಡೀಟೇಲ್ ವೀಡಿಯೋ ಒಂದು ಹಾಕಿದ್ದೀನಿ ಈ ವಿಡಿಯೋನ ಫುಲ್ಲ ನೋಡಿ ಫ್ರೆಂಡ್ಸ್ ಅವರು ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋನ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ ಸೊ ಇದರಿಂದ ನೀವು ಕನ್ಸರ್ನ್ ರೈಸ್ ಮಾಡಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮಗೊಂದು ಡಾಕೆಟ್ ನಂಬರ್ ಸಿಗುತ್ತೆ ಆ ಡಾಕೆಟ್ ನಂಬರ್ ಇಟ್ಕೊಂಡು ನೀವು ಆ ಪರ್ಟಿಕ್ಯುಲರ್ ಬ್ಯಾಂಕ್ ಅವ್ರಿಗೆ ನೀವು ಮೇಲ್ ಹಾಕ್ಬೋದು ಈ ಥರ ನಾನು ಕನ್ಸ್ಯೂಮರ್ ಫೋರಮ್ಗೆ ಹೋಗಿದ್ದೀನಿ ಅಂತ ಸೊ ಕನ್ಸ್ಯೂಮರ್ ಫೋರಮ್ ಅವ್ರು ಏನು ಮಾಡ್ತಾರೆ ಅವರು ಬ್ಯಾಂಕ್ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ ಸೊ ಇದು ಬಂದು ನಿಜವಾದ ಒಂದು ವೆಬ್ಸೈಟೇ ಫ್ರೆಂಡ್ ಫ್ರಾಡ್ ಇರೋ ವೆಬ್ಸೈಟ್ ಏನೂ ಇಲ್ಲ ಸೊ ಕನ್ಸೂಮರ್ ಲಾಗಿನ್ ಲಾಗಿನ್ ಐಡಿ ಆದಮೇಲೆ ನಿಮಗೆ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಅಂತ ಇದ್ದರೆ ಒಂದು ಆಫಿಷಿಯಲ್ ಲಾಗಿನ್ ಆಗುತ್ತೆ ಅಲ್ಲಿ ಕನ್ಸ್ಯೂಮರ್ ಲಾಗಿನ್ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ ಇಲ್ಲಿ ಬಂದು ಯೂಸರ್ನಿಂಗ್ ಪಾಸ್ವರ್ಡ್ ಕ್ಯಾಪ್ಚರ್ ಇರುತ್ತೆ ಸೊ ನಾವು ಫಸ್ಟು ನಾವು ಫಸ್ಟು ಏನು ಮಾಡಬೇಕು ಸೈನ್ ಅಪ್ ಮಾಡಬೇಕು ಇಲ್ಲಿ ಸೈನಿಂದ ಕೆಡೇ ಒಂದು ಸೈನ್ ಅಪ್ ಅಂತಿರುತ್ತೆ ಆಪ್ಷನ್ ಸೈನ್ ಅಪ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲೈನ್ ಅಪ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು ಫುಲ್ ನೇಮ್ ನಿಮ್ಮ ಲಾಸ್ಟ್ ನೇಮ್ ನಿಮ್ಮ ಜೆಂಡರ್ ಏನು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಇಮೇಲ್ ಐಡಿ ಅಂತದೆಲ್ಲ ಫಿಲ್ ಮಾಡಬೇಕಾಗತ್ತೆ ಎಕ್ಸಾಂಪಲ್ ನಾನು ಸುಮ್ಮನೆ ಒಂದು ಟೈಪ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನೇಮು ಲಾಸ್ಟ್ ನೇಮು ಜೆಂಡರ್ ಏನು ಅಂತ ಆಮೇಲೆ ಇಲ್ಲಿ ಕೆಳಗಡೆ ಬಂದು ಕಾಂಟ್ಯಾಕ್ಟ್ ನಂಬರು ಆಮೇಲೆ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಮದು ಮತ್ತು ಇಮೇಲ್ ಐ ಡಿ ಆಮೇಲೆ ಸೆಲೆಕ್ಟ್ ರೀಜನ್ ಯಾವುದು ಅರ್ಬನ ರೂರಲ್ ಅಂತಿರುತ್ತೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಪಾಸ್ವರ್ಡ್ ಏನು ಬೇಕೋ ನಿಮ್ಮ ಪಾಸ್ವರ್ಡ್ ಹಾಕೊಬೋದು ನಿಮ್ಮ ಇಷ್ಟ ಬಂದ ಪಾಸ್ವರ್ಡ್ ನೀನು ಹಾಕ್ಬೋದು ನೀವು ಯಾವುದು ಬೇಕಾದ್ರೂ ಹಾಕಿ ಅದನ್ನು ಅಲ್ಲಿ ಹಾಕಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಕ್ಯಾಪ್ಚರ್ ಇರುತ್ತೆ ಅದು ಎಂಟ್ರ್ ಮಾಡಿ ಸೈನ್ ಅಪ್ ಮಾಡಬೇಕಾಗುತ್ತೆ ಆದಮೇಲೆ ಇಲ್ಲಿ ನೇಮ್ ಪಾಸ್ವರ್ಡ್ ಕೇಳುತ್ತೆ ನೀವು ನಾಮಲ್ ಅದು ಮಾಡಿತಿರಲ್ಲ ಅದನ್ನೇ ಹಾಕಿ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಆರ್ ಟಿ ಎಮ್ ಆ್ಯಂಡ್ರೆ ಕೋರ್ಟ್ ರಿಲೇಟೆಡ್ ಗ್ರಿವೆನ್ಸ್ ಅಗೇನ್ಸ್ಟ್ ಫಾರಿನ್ ಗೌರ್ಮೆಂಟು ರಿಲೀಜಿಯಸ್ ಮ್ಯಾಟರ್ಸು ಸಜೆಷನ್ಸ್ ಇದೆಲ್ಲ ನೀವು ಹಾಕೋಂಗಿಲ್ಲ ಕೇಸಸ್ಗಳು ಇದು ಬಿಟ್ಟು ಬೇರೆ ಎಲ್ಲ ನೀವು ಮಾಡ್ಬೋದು ಈಗ ನಾನು ಏನಂದರೆ ಬ್ಯಾಂಕಿಂಗ್ ಬಗ್ಗೆ ನಿಮಗೆ ಕೊಡ್ತೀರೋದ್ರಿಂದ ಇಲ್ಲಿ ಬನ್ನಿ ಗ್ರಿವೆನ್ಸ್ ಕ್ವೇರಿ ಗ್ರಿವೆನ್ಸ್ ಅಂದರೆ ಕಂಪ್ಲೇಂಟ್ ಥರ ಅದು ಕಂಪ್ಲೇಂಟ್ ಅಂತ ತಗೋಣ ಇಲ್ಲಿ ಬಂದು ಸ್ಟೇಟು ನಿಮ್ದು ಯಾವುದು ಕರ್ನಾಟಕ ನಂದು ಕರ್ನಾಟಕ ಅಂತ ತಿರುಪಿದೆ ಸ್ಟ್ರಿ ಬಂದು ಬ್ಯಾಂಗ್ಳೂರು ಅಂದರೆ ಇಲ್ಲಿ ಬಂದು ಇಂಡಸ್ಟ್ರಿ ನಾವು ಈಗ ಸದ್ಯಕ್ಕೆ ಬ್ಯಾಂಕಿಂಗ್ ತಗೊಳ್ಳೋಣ ಯಾಕಂದ್ರೆ ನಮ್ಮ ಏನೋ ಇಶ್ಯೂ ಅಂತ ಹೇಳಿದ್ಕೆ ಬ್ಯಾಂಕಿಂಗ್ ತಗೊಳ್ಳೋಣ ಸೊ ಇಲ್ಲಿ ಕಂಪ್ನಿ ಯಾವುದು ಏನು ಇಶ್ಯೂ ಕಂಪ್ಲೇಂಟ್ ಯಾವುದು ಅಂತ ನೋಡಿದ್ರೆ ಹಾಕಬೇಕು ಟೈಪ್ ಆಫ್ ಲೋನು ಬ್ಯಾಂಕು ಈಗ ಎಕ್ಸಾಂಪಲ್ ನಿಮ್ಮ ಬ್ಯಾಂಕಿಲ್ಲಿ ಅಂದರೆ ಅದಕ್ಕೆ ತೊಗೊಳ್ಳಿ ಈ ಎಕ್ಸಾಂಪಲ್ ಚಿಕ್ಕ ಬ್ಯಾಂಕ್ ಇರುತ್ತೆ ನೋಡಿ ಇಂಡಿಯನ್ಸ್ ಬುಲ್ಲು ಈ ಟಿ ವಿ ಎಸ್ ಕ್ರೆಡಿಟ್ ಆ ಥರ ಬ್ಯಾಂಕ್ಗೆ ಅದಷ್ಟು ತೊಗೊಬೇಕಾಗತ್ತೆ ತೊಗೊಂಡು ಕಂಪ್ನಿ ನೇಮು ನಾನು ಸುಮ್ಮನೆ ಧನಿ ಅಂತ ಬಂದಿ ದನಿ ಇಂಡಿಯನ್ಸ್ ಬುಲ್ಲು ಅಂತ ಹಾಕ್ತೀನಿ ಸುಮ್ಮನೆ ನಮ್ಗೆ ಗೊತ್ತಿ ಟೈಪ್ ಆಫ್ ಲೋನು ಕ್ರೆಡಿಟ್ ಲೈಟ್ ಇಲ್ಲೇ ಪರ್ಸ್ನಲ್ ಲೋನ್ ಏನು ಬೇಕಾಗ್ಬೋದು ಲೋನ್ ಅಕೌಂಟ್ ನಂಬರು ಮತ್ತು ಏನಿದೆ ಎಲ್ಲ ಅಮೌಂಟು ಅಮೌಂಟ್ ಎಷ್ಟಿದೆ ನಿಮ್ಮದು ಎಕ್ಸಾಂಪಲ್ ಅಮೌಂಟು ಟೆನ್ ಡೇಸ್ ಅಂದರೆ ಎಷ್ಟು ಇತ್ತು ಅಮೌಂಟು ಟೆನ್ ಡೇಸು ಅದೆಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇ ಸಿ ಎಸ್ ಚೆಕ್ ಅಂತ ಇದೆ ನೋಡಿ ಇದರಲ್ಲಿ ಇ ಸಿ ಎಸ್ ತಗೊಬೇಕು ಯಾಕಂದ್ರೆ ನಮ್ಮ ಇ ಸಿ ಎಸ್ ಅರ ಕಟ್ಟಾಗುತ್ತೆ ಎವರಿ ಮಂತ್ ಟು ಮಂತ್ ಟೆನ್ ಟು ಟು ಫೈವ್ ಟೆಂತ್ ಅಂತ ಸೊ ಕ್ರಿವಿಯನ್ಸು ಇಲ್ಲಿ ಬಂದು ಎಕ್ಸಾಂಪಲ್ ನನ್ನದು ಜಾಸ್ತಿ ಅಮೌಂಟ್ ಕಟ್ಟಾಗಿದೆ ತೊಗೊತೀನಿ ನಾನು ಇಲ್ಲಿ ಚಾರ್ಜಿಂಗ್ ಹೈಯರ್ ಅಂತ ಹೇಳ್ಬಿಟ್ಟು ಒಂದು ತೊಗೊತೀನಿ ಆಪ್ಷನ್ ನೋಡಿ ಇಲ್ಲಿ ಅದನ್ನು ತಗೊಂಡು ಕ್ಲಿಕ್ ಮಾಡ್ತೀನಿ ಮಾಡಿದ್ಮೇಲೆ ಇಲ್ಲಿ ಅಮೌಂಟ್ ಎಷ್ಟಿದೆ ಬಿಟ್ಟು ನೀವು ಒಂದು ಲಕ್ಷ ಒಳಗಿರುತ್ತೆ ಅಂದ್ಕೊಳ್ಳಿ ಹತ್ತು ಸಾವಿರದಿಂದ ಹತ್ತು ಲಕ್ಷ ಅಂತ ಹಾಕೊಂಡ್ಬಿಟ್ಟು ಇಲ್ಲಿ ನಿಮ್ಮದು ಏನೇನು ಡೀಟೇಲ್ಸ್ ಹಾಕಬೇಕು ನಿಮ್ಮ ಯಾವ ಕಂಪ್ನಿ ನೇಮು ಅಕೌಂಟೆಂಟ್ ನಂಬರ್ ಅವ್ರದ್ದು ಆ ಕಂಪ್ನಿ ನೇಮು ಆ ಕಸ್ಟಮರ್ ನಂಬರ್ ಇರ್ತದಲ್ಲ ಅದು ಮಾಡಿ ಕಸ್ಟಮರ್ ಸಪೋರ್ಟ್ ನಂಬರ್ ಹಾಕ್ಬಿಟ್ಟು ಇಮೇಲ್ ಹಾಕ್ಬಿಟ್ಟು ನಿಮ್ಮದು ಕ್ವೇರ್ ಏನಿದೆಯೋ ನಿಮ್ಮ ಪ್ರಾಬ್ಲಮ್ ಏನಿದೆಯೋ ಅದನ್ನ ಫುಲ್ ಟೈಪ್ ಮಾಡಬೇಕು ಟೈಪ್ ಮಾಡಿ ನಿಮ್ಮ ಹತ್ರ ಏನಾದ್ರೆ ಇದು ಫೈಲ್ಗಳು ಈಗ ಸ್ಟೇಟ್ಮೆಂಟು ಆ ಥರ ಇದ್ದರೆ ಆ ಚೂಸ್ ಫೈಲ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಬರುತ್ತೆ ಆಪ್ಷನು ಆ ಚೂಸ್ ಫೈಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಆದರೆ ಇದ್ದರೆ ಅದು ಕ್ಲಿಕ್ ಮಾಡ್ಕೊಬೋದು ಇದೆಲ್ಲ ಇದೆಲ್ಲ ಒಂದು ಬಿಂಬಿ ಒಳಗೆ ಇರಬೇಕು ಅದು ಸಬ್ಮಿಟ್ ಮಾಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ವಾ ಆ ವಿಡಿಯೋ ಸೆಕೆಂಡ್ ನಿಮಗೆ ಇದು ಒಂದು ಮೆಸೇಜ್ ಬರುತ್ತೆ ಇಟ ಡಾಕೆಟ್ ನಂಬರ್ ಮೆಸೇಜು ಈ ತೊಗೊಂಡು ಈ ಥರ ಒಂದು ಲಾಗಿನ್ ಅಡಿಯ ಕೇಳುತ್ತೆ ಲೊಕೇಟ್ ನಂಬರ್ ಮೊಬೈಲ್ ನಂಬರ್ ಲಾಗಿನ್ ಮಾಡಬೇಕು ಮಾಡಿದ ತಕ್ಷಣ ನಿಮಗೆ ನೋಡಿ ಡಿಸ್ಪೋಸ್ ಅಂತ ಬರುತ್ತೆ ಆ್ಯಕ್ಚುಲಿ ಡಿಸ್ಪೋಸ್ ಅಂತ ನಮಗೆ ಯಾಕೆ ಬಂದಿದ್ದೀನಿ ಕ್ಲೋಸ್ ಆಗಿದೆ ಇಶ್ಯೂ ಅದಕ್ಕೆ ಡಿಸ್ಪೋಸ್ನಲ್ಲಿ ಬರುತ್ತೆ ನಿಮಗೆ ಓಪನ್ ಅಲ್ಲಿ ಇರುತ್ತೆ ಫಸ್ಟು ಫಸ್ಟ್ ಹತ್ತು ದಿಸಕ್ಕೆ ಹತ್ತು ದಿಸ ಆದಮೇಲೆ ನಿಮಗೆ ಡಿಸ್ಪೋಸ್ ಅಂತ ಬರುತ್ತೆ ಮೆಸೇಜು ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಫ್ರೆಂಡ್ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು